ಈ ಒಂದು ಚರ್ಚೆ ಮತ್ತೆ ಈ ಒಂದು ಊಹೆ ನಡೀತಾನೆ ಇತ್ತು ವಿಶ್ವದಾದ್ಯಂತ ಚೀನಾದ ಕುತಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೈವಿಕ ಯುದ್ಧಕ್ಕೆ ಸಂಚನ್ನ ಮಾಡಿತ್ತ ಚೀನಾ ಅನ್ನುವಂಥದ್ದು. 2015ರಲ್ಲೇ ಈ ಕುತಂತ್ರವನ್ನ ರೂಪಿಸಿತ್ತಂತೆ ಚೀನಾ. ಆಸ್ಟ್ರೇಲಿಯಾದ ಪ್ರಮುಖ ಪತ್ರಿಕೆ ಒಂದು ವರದಿಯನ್ನ ಮಾಡಿರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಉದ್ದೇಶ ಪೂರ್ವಕವಾಗಿ ವೈರಸ್ ಅನ್ನ ಬಿಡಲಾಗಿದೆ ಅಂತ ಆ ಪತ್ರಿಕೆಯಲ್ಲಿ ವರದಿಯಾಗಿದೆ. ವಿಶ್ವ ವಿನಾಶವೇ ಇದರ ಪ್ರಮುಖ ಉದ್ದೇಶವಾಗಿತ್ತು. ತಾನು ಮಾತ್ರ ಬಲಿಷ್ಠನಾಗಬೇಕು, ಉಳಿದೆಲ್ಲ ದೇಶಗಳನ್ನ ಬಲಿ ಪಡ್ಕೊಳ್ಬೇಕು ಅನ್ನುವಂತ ಕುತಂತ್ರ ಅಡಗಿತ್ತಂತೆ ಚೀನಾದ್ದು. ಪ್ರಮುಖ ಉದ್ದೇಶ ಏನು ಅನ್ನುವಂಥದ್ರ ಬಗ್ಗೆನೂ ಕೂಡ 18 ಮಂದಿ ವಿಜ್ಞಾನಿಗಳು ಹೇಳಿದ್ದಾರೆ, ವರದಿಯನ್ನ ಸಿದ್ಧಪಡಿಸಿದ್ದಾರೆ 18 ಮಂದಿ ವಿಜ್ಞಾನಿಗಳು. ಇದ್ಯಾರೋ ಒಬ್ಬ ಸುಮ್ಮನೆ ಬರ್ದಿರುವಂತದ್ದಲ್ಲ, 18 ಮಂದಿ ವಿಜ್ಞಾನಿಗಳು ವರದಿಯನ್ನ ಕೂಡ ಸಿದ್ಧಪಡಿಸಿದ್ದಾರೆ. ಹೊಸ ಯುಗದ ಜೈವಿಕ ಅಸ್ತ್ರ ಅಂತ ಪರಿಗಣನೆ ಕೂಡ ಮಾಡಲಾಗಿರುವಂಥದ್ದು. ಇದನ್ನ ಮಿಲಿಟರಿ ಅಸ್ತ್ರವಾಗಿ ಬಳಸಿಕೊಳ್ಳಬಹುದು. ಚೀನಾ ಕುತಂತ್ರಕ್ಕೆ ಮತ್ತೊಂದು ಪ್ರಬಲ ಪುರಾವೆ ಈಗ ಸಿಕ್ಕಂತಾಗಿದೆ. ಇದ್ರ ಬಗ್ಗೆ ಮತ್ತಿಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರ್ಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧರ್ಣೇಶ್, ನೋಡ್ತಾ ಇದ್ವಿ ಆಕ್ಚುಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ವಿಶ್ವದಾದ್ಯಂತ ಊಹೆನೂ ಕೂಡ ಇತ್ತು, ಹಾಗೆ ಚರ್ಚೆನೂ ಕೂಡ ನಡೀತಾ ಇತ್ತು. ಅಮೆರಿಕನೂ ಕೂಡ ಸಾಕಷ್ಟು ಬಾರಿ ಆರೋಪವನ್ನ ಮಾಡಿತ್ತು. ಈಗ 18 ಜನ ವಿಜ್ಞಾನಿಗಳು ಹೇಳಿದ್ದಾರೆ ಅಂದ್ರೆ ಇದು ಸುಳ್ಳಾಗ್ಲಿಕ್ಕೆ ಚಾನ್ಸೇ ಇಲ್ಲ. ಏನೇನೆಲ್ಲ ವರದಿಯನ್ನ ಆ ಒಂದು ಪತ್ರಿಕೆಯಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು, ತಾನು ಮಾತ್ರ ಬಲಿಷ್ಠವಾಗಿರ್ಬೇಕು, ಉಳಿದ ದೇಶಗಳನ್ನ ಬಲಿ ತಗೊಳ್ಬೇಕು ಅಂತ ಉದ್ದೇಶ ಯಾವ ರೀತಿಯಾಗಿತ್ತು ಚೀನಾದು? ಪೃಥ್ವಿರಾಜ್, ಚೀನಾ ಇಡೀ ಜಗತ್ತಿನ ಮೇಲೆ ಪ್ರಭುತ್ವ ಸಾಧಿಸಬೇಕು ಅನ್ನುವಂತಹ ಮಹದಾಸೆಯನ್ನ ಹೊಂದಿದೆ. ಅದೇ ಕಾರಣಕ್ಕೋಸ್ಕರ ಈಗ ಫಾರ್ ಎಕ್ಸಾಂಪಲ್ ನಾವು ಬೇರೆ ಬೇರೆ ದೇಶಗಳ ಯುದ್ಧದ ಸೈನಿಕ ಸಾಮರ್ಥ್ಯವನ್ನ ಗಮನಿಸೋದಾದ್ರೂ ಕೂಡ ಅದರ ಮೊದಲ ಸ್ಥಾನದಲ್ಲಿ ಇರುವಂತದ್ದು ಚೀನಾ. ಹಾಗಾಗಿ ಅವ ಚೀನಾ ಈಗ ಹೊಸ ಅಸ್ತ್ರವನ್ನ, ಜೈವಿಕ ಅಸ್ತ್ರವೊಂದನ್ನ ಸಿದ್ಧಪಡಿಸಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿವೆ. ಅಫ್ಕೋರ್ಸ್ 2019ರಲ್ಲಿ ಕರೋನಾ ವೈರಸ್ ಬಂದಾಗ್ಲೇನೆ ಈ ಒಂದು ಚರ್ಚೆ ಆಗ್ತಾ ಇತ್ತು, ಊಹೆ ಇತ್ತು. ಮತ್ತು ಇದೇ ಸಂಬಂಧಪಟ್ಟಂತೆ ಚೀನಾ ಮತ್ತು ಅಮೆರಿಕದ ನಡುವೆ ಬಹಳಷ್ಟು ವಾಗ್ಯುದ್ಧಗಳು ನಡೆದವು. ಮತ್ತೆ ಅಮೆರಿಕ ಚೀನಾದ ಕೆಲವು ಏನೋ ಸಾಫ್ಟ್ವೇರ್ ಗಳನ್ನ ಜೊತೆಗೆ ರಫ್ತನ್ನ ಹೀಗೆ ಬೇರೆ ಬೇರೆ ಒಟ್ಟಾರೆ ವಿನಿಮಯದಲ್ಲಿ ಬಹಳಷ್ಟನ್ನ ನಿಷೇಧವನ್ನ ಮಾಡಿತ್ತು. ಅಮೆರಿಕದಲ್ಲಿ ಚೀನಾದ ಬಗ್ಗೆನೇ ಒಂದು ದೊಡ್ಡ ಚರ್ಚೆ ಕೂಡ ಆಯಿತು ಅಮೆರಿಕ ಅಧ್ಯಕ್ಷೀಯ ಚುನಾವಣಾ ಸಂದರ್ಭದಲ್ಲಿ. ಮತ್ತೆ ಜಗತ್ತು ಕೂಡ ಚೀನಾವನ್ನ ಬೇರೆ ರೀತಿಯಲ್ಲಿ ನೋಡಲಿಕ್ಕೆ ಆರಂಭಿಸಿತ್ತು 2019ರಿಂದ, ಕರೋನಾ ವೈರಸ್ ಬಂದಿಂದ ಈಚೆಗೆ. ಈಗ ಒಂದು ಬಹಳವಾದಂತಹ ಪ್ರಬಲ ಪುರಾವೆಯೊಂದು ಲಭಿಸಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಆಸ್ಟ್ರೇಲಿಯಾದ ವಿಜ್ಞಾನಿಗಳು ನಡೆಸಿರುವಂತಹ ಅಧ್ಯಯನದಲ್ಲಿ ಈ ಒಂದು ಮಾಹಿತಿ ಖಚಿತ ಆಗ್ತಾ ಇದೆ. ಅಂದ್ರೆ ಚೀನಾ ಈ ಜೈವಿಕ ವೈರಸ್ ಅನ್ನ ಉದ್ದೇಶಪೂರ್ವಕವಾಗಿ ಅಂದ್ರೆ ವಿಧ್ವಂಸಕ ಹಿನ್ನೆಲೆಯಲ್ಲಿ ರೂಪಿಸಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಬರೋಬ್ಬರಿ 18 ಜನ ವಿಜ್ಞಾನಿಗಳು ಈ ಬಗ್ಗೆ ಅಧ್ಯಯನವನ್ನ ನಡೆಸಿ ಅಮೆರಿಕ ಆಸ್ಟ್ರೇಲಿಯಾದ ಪ್ರಮುಖ ಪತ್ರಿಕೆ ಇದನ್ನ ಪ್ರಕಟಿಸಿದೆ. ಜೊತೆಗೆ ಅದರ ಆಧಾರದ ಮೇಲೆ ಈಗ ಎಲ್ಲೋ ಗೊತ್ತಾಗ್ತಾ ಇದೆ ಏನಂತಂದ್ರೆ ಚೀನಾದ ಕುತಂತ್ರ ಹೇಗಿತ್ತು ಅಂತ. ಅದರ ಪ್ರಕಾರ ಈ ಅಧ್ಯಯನದ ಪ್ರಕಾರ ಅಂದ್ರೆ 18 ಮಂದಿ ವಿಜ್ಞಾನಿಗಳು ನಡೆಸಿರುವ ಅಧ್ಯಯನ ಪ್ರಕಾರ 2015ರಲ್ಲೇ ಚೀನಾ ಈ ಒಂದು ಕೃತ್ಯವನ್ನ ಮಾಡ್ಲಿಕ್ಕೆ ಹೊರಟಿತ್ತು. ಅಂದ್ರೆ ಆಗ್ಲೇನೆ ಈ ವೈರಸ್ ಅನ್ನ ಲೀಕ್ ಮಾಡುವಂತಹ ಅಥವಾ ಈ ಜಗತ್ತಿನ ಮೇಲೆ ಇದನ್ನ ಪ್ರಯೋಗ ಮಾಡುವಂತಹ ಪ್ರಯತ್ನವನ್ನ ಪಟ್ಟಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಈ ಮುಖಾಂತರ ಇಷ್ಟು ದಿನ ಇದ್ದಂತಹ ಊಹೆಗೆ ಅಥವಾ ಅನುಮಾನಕ್ಕೆ ಒಂದು ದೊಡ್ಡ ಪುರಾವೆ ಸಿಕ್ಕಂತಾಗಿದೆ. ಈಗ ಕಾದ್ ನೋಡ್ಬೇಕು ಅಂತಾರಾಷ್ಟ್ರೀಯ ಸಮುದಾಯ ಚೀನಾ ಜೊತೆ ಯಾವ ರೀತಿಯಲ್ಲಿ ವ್ಯವಹರಿಸುತ್ತೆ ಅನ್ನುವಂಥದ್ದನ್ನ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು.